ನಮಸ್ಕಾರ ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು 165ನೇ ತರಗತಿ. ಬಾಯಿಯ ಕೀಲಿಗೆ ನಾವು ಕೊಡಬಹುದಾದಂತಹ ಚಾಚುವಿಕೆ ಚಲನೆಗಳು ಬಹಳ. ದೇರ್ ಆರ್ ಮೆನಿ ಮೆನಿ ಪೋಸ್ಚರ್ಸ್ ಟು ಗಿವ್ ಎ ಗುಡ್ ಸ್ಟ್ರೆಚಿಂಗ್ for the muscles associated with the knee. ಅಂಥದ್ರಲ್ಲಿ ಮತ್ತಷ್ಟನ್ನು ನಾವು ಈಗ ಗಮನಿಸೋಣ. ಮೊದಲಿಗೆ ನೇರವಾಗಿ ಕೂತ್ಕೊಳ್ಳಿ, ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ. ಇಲ್ಲಿ ಮೊದಲನೇದಾಗಿ ಯಾವುದೇ ಒಂದು ಉಪಕರಣಗಳಿಲ್ಲದೆ ನಾವು ಮಾಡಬಹುದಾದಂಥ ಒಂದು ಚಲನೆ. ಕಾಲುಗಳನ್ನು ಹೀಗೆ ಮಡಚಿ, ಪಾದವನ್ನು ಎರಡೂ ಕೈಗಳಿಂದ ಹೀಗೆ ಇಟ್ಕೋಬೇಕು, ನೇರವಾಗಿ ಕೂತ್ಕೋಬೇಕು, ಎಡಗಾಲು ನೇರ ಆಗಬೇಕು. ಈಗ ನಿಧಾನವಾಗಿ ಬಲಗಾಲನ್ನು ನೇರ ಮಾಡಿ. ಪುಲ್ ದಿ ನೀ ಕ್ಯಾನ್, ಸ್ಟ್ರೆಚ್ ದಿ ಹೀಲ್, ಎದೆ ಮಧ್ಯಭಾಗ ಮೇಲಕ್ಕೆ. ಇದು ಪ್ರಾಯಶಃ ಸುಮಾರು ಆರೋಗ್ಯಕರವಾಗಿರ್ತಕ್ಕಂತಹ ಚಲನಾ ಸಾಮರ್ಥ್ಯ ಇರತಕ್ಕಂಥವರು ಇದನ್ನು ಸುಲಭವಾಗಿ ಮಾಡಬಹುದು. ಕೈ ನೇರಾಗಬೇಕು, ಎದೆ ಮಧ್ಯಭಾಗ ಮೇಲಕ್ಕೆ ಎತ್ತಬೇಕು. ಇದನ್ನು ತೊಡೆಯ ಹಿಂಬದಿಯ ಸ್ನಾಯುಗಳಿಗೆ ಮತ್ತು ಕಾಲಿನ ಸ್ನಾಯುಗಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಸುಮಾರು 15-30 ಸೆಕೆಂಡ್ಗಳಷ್ಟು ಕಾಲ ಈ ಆಸನದಲ್ಲಿ ವಿರಮಿಸಬೇಕು. ನಂತರ ನಿಧಾನವಾಗಿ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಬಲಗಾಲನ್ನು ಮುಂದಕ್ಕೆ ಚಾಚಿ, ಎಡಬದಿಯಲ್ಲಿ ಪುನರಾವರ್ತಿಸಿ. ಪಾದ ಹೇಗಿಟ್ಕೊಳ್ಳಿ, ಈಗ ನಿಧಾನವಾಗಿ ಎಡಗಾಲನ್ನು ಸಹ ನೇರ ಮಾಡಿ, ಹಿಮ್ಮಡಿಯನ್ನು ಚಾಚಿ. ಸ್ಟ್ರೆಚ್ ದಿ ಹೀಲ್, ಪುಲ್ ದಿ ನೀ ಕ್ಯಾನ್. ಯಾರ ಈ ಥರ ಸೊಂಟ ಕುಸಿದೋಗುತ್ತೋ, ಇಫ್ ದಿ ಬ್ಯಾಕ್ ಬಿಕಮ್ಸ್ ರೌಂಡೆಡ್, ಅಂಥವರು ಇದನ್ನು ಸ್ವಲ್ಪ ಒಂದು ಆಧಾರವನ್ನು ಉಪಯೋಗಿಸಿ ಮಾಡಬೇಕಾಗುತ್ತೆ. ಎಡಗಾಲನ್ನು ಕೆಳಗೆ ತೆಗೆದುಕೊಳ್ಳಿ. ಅವನೇನಿಲ್ಲ, ಭಾಳ ಸುಲಭ, ಒಂದು ದಿಂಬು ಅಥವಾ ಒಂದು ಬ್ಲ್ಯಾಂಕೆಟನ್ನು ತೆಗೆದುಕೊಳ್ಳಿ, ಅದರ ಮೇಲೆ ಕೂತ್ಕೊಳ್ಳೋದು. ತುದಿಯಲ್ಲಿ ಕಾಲನ್ನು ನೇರ ಮಾಡಿ, ಈಗ ಬಲಗಾಲು ಮಡಚಿ, ಕಾಲು ನೇರ. ಈಗ ಸೊಂಟ ನೇರಗೊಳಿಸೋದಕ್ಕೆ ಇದು ಸಹಾಯ ಆಗುತ್ತೆ. ಎರಡು ಕಾಲು ನೇರ, ಪುಲ್ ದಿ ನೀ ಕ್ಯಾನ್, ಚೆಸ್ಟ್ ಅಂಡ್ ನೇವಲ್ ಅಪ್. ವಿಶೇಷವಾಗಿ ಪೃಷ್ಠದ ಕೀಲು ಮತ್ತು ಮಂಡಿಯ ಕೀಲು, ನಾವೀಗ ಗಮನಿಸ್ತಾ ಇರೋದು ಮಂಡಿಯ ಕೀಲಿನ ಆರೋಗ್ಯದ ದೃಷ್ಟಿಯಿಂದ. ಅದರ ಚಾಚುವಿಕೆಯ ಚಲನೆ ಮತ್ತೊಮ್ಮೆ ಎಡಗಡೆ, ಹೋಲ್ಡ್ ದಿ ಫುಟ್, ಬಲಗಾಲು ನೇರ ಇರಲಿ, ನಿಧಾನವಾಗಿ ಎಡಗಾಲು ನೇರ ಮಾಡಬೇಕು, ಎದೆ ಮಧ್ಯಭಾಗ ಮೇಲಕ್ಕೆ. ನಾವೊಂದು ದಿಂಬು ಅಥವಾ ಒಂದು ಬ್ಲ್ಯಾಂಕೆಟ್ ಮೇಲೆ ಕೂತ್ಕೊಳ್ಳೋದ್ರಿಂದ ಒಂದು ಉಪಯುಕ್ತತೆ ಏನಂತ ಹೇಳಿದ್ರೆ, ಸೊಂಟದ ಭಾಗವನ್ನು ನೇರಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಸ್ಟ್ರೈಟನ್ ದಿ ಸ್ಪೈನ್ ಬೆಟರ್. ನಂತರ ನಿಧಾನವಾಗಿ ಎಡಗಾಲನ್ನು ಕೆಳಗಿಳಿಸಿ. ಈ ಕೆಲವರಿಗೆ ಈ ಕಾಲು ನೇರ ಮಾಡೋದು
ಕಷ್ಟ ಆಗುತ್ತೆ ಅಂತಾದರೆ ಅಂತೇಳಿದ್ರೆ ಈ ಒಂದು ಕಾಲನ್ನು ಹೀಗೆ ಮಡಚ್ಕೊಂಬಿಡ್ಬೋದು, ಯು ಕ್ಯಾನ್ ಫ್ಲೆಕ್ಸ್, ದೆನ್ ಯು ಕ್ಯಾನ್ ಫೋಕಸ್ ಓನ್ಲಿ ಆನ್ ರೈಟ್ ಲೆಗ್. ಈ ಬರೀ ಬಲಗಾಲನ್ನು ಮಾತ್ರ ಗಮನ ಕೊಟ್ಟು ಅಭ್ಯಾಸ ಮಾಡ್ಬೋದು. ದಿಸ್ ಮೇಕ್ಸ್ ದಿ ಪ್ರಾಕ್ಟೀಸ್ ಲಿಟ್ಲ್ ಈಸಿಯರ್. ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಕೆಲವು ಮಾರ್ಪಾಟುಗಳನ್ನು ಮಾಡ್ಕೋಬೋದು. ಆದರೆ ಈ ಕಾಲು ಬಲಗಾಲು ಯಾವುದನ್ನು ಚಾಚಿದೀವೋ ಅದನ್ನು ನಾವು ಮಡಚಲೇಬಾರ್ದು. ಮತ್ತು ಪುಲಿಂಗ್ ದಿ ನೀ ಕ್ಯಾಪ್, ಟೈಟ್ನಿಂಗ್ ದಿ ಥೈ ಮಸಲ್ಸ್, ಇದು ಬಹಳ ಮುಖ್ಯ. ಈ ಸ್ನಾಯುಗಳನ್ನು ನಾವು ಎಷ್ಟು ಒಂದು ಹದಗೊಳಿಸ್ತೀವೋ ನಮ್ಮ ಮಂಡಿಯ ಕೀಲಿನ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಬಲಗಾಲನ್ನು ಆರಾಮಾಗಿ ಮಡಚಿಟ್ಕೊಳ್ಳಿ, ಎಡಗಾಲನ ಮಾತ್ರ ನೇರಗೊಳಿಸಿ. ಸೊ ದಿಸ್ ಇಸ್ ಎ ಈಸಿಯರ್ ವೇ ಆಫ್ ಡೂಯಿಂಗ್. ಪುಲ್ ದಿ ನೀ ಕ್ಯಾಪ್, ಎದೆ ಮಧ್ಯ ಭಾಗ ಮೇಲಕ್ಕೆ. ನಿಧಾನವಾಗಿ ಎಡಗಾಲನ್ನು ಮಡಚಿ ನೇರವಾಗಿ ಕೂತ್ಕೊಳ್ಳಿ.